Hello, my dear student. Welcome to revision class. Myself, Ashrita from Economics Department. I'm going to discuss about reform in tertiary sector since 1991. Tritiya rangada sudharane bagge naavu ivattu tilkolutide. First, I would give a brief introduction about three sector. So, primary sector, secondary sector and the tertiary sector. Primary sector, it is nothing but it is a production. For example, agriculture, fishing, these are all things come under the primary sector. And second one is secondary sector. Secondary sector, it is nothing but it is a production of goods. For example, industries, construction, craft, these are all things come under the secondary sector. And third one is tertiary sector. Tertiary sector, it is nothing but it is a service or the finished goods. For example, trade, banking, transport, education, culture, health, these are all things come under the tertiary sector. So now we have to move valay the bagge tilkoltiddeve. Modle prathamika valay. Prathamika valay ante helidre naavu naisargika sampanmulagalannu balasikondu avugala mele avalambitavagi chatuvatikegalannu nadesuvantaddu. Udaharanege krishi agirli, upakasuba agirli, meenugarike, ganigarike, aranyagarike, ee ella chatuvatikegalu prathamika valayadalli baruvantaddu. Eradnedu ದ್ವಿತೀಯ ವಲಯ ಅಂತ ಹೇಳಿದ್ರೆ ನಾವು ಏನು ಪ್ರಾಥಮಿಕ ವಲಯದಲ್ಲಿ ಉತ್ಪಾದಿಸಿರುವಂತಹ ಉತ್ಪನ್ನಗಳನ್ನು ಕಚ್ಚಾ ವಸ್ತುಗಳನ್ನಾಗಿ ಉಪಯೋಗಿಸುತ್ತೇವೆ. ಉದಾಹರಣೆಗೆ ಆಟೋಮೊಬೈಲ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್, ಕಬ್ಬಿಣ, ಉಕ್ಕು ಇತ್ಯಾದಿಗಳನ್ನೆಲ್ಲ ನಾವು ದ್ವಿತೀಯ ವಲಯದಲ್ಲಿ ಕಾಣ್ಬೋದು. ಮೂರನೇದು ತೃತೀಯ ವಲಯ ಅಂತ ಹೇಳಿದ್ರೆ ನಾವೇನು ಪ್ರಾಥಮಿಕ ಮತ್ತು ದ್ವಿತೀಯ ವಲಯದಲ್ಲಿ ಚಟುವಟಿಕೆಗಳನ್ನು ಮಾಡಿರ್ತೇವೆ, ಆ ಒಂದು ಚಟುವಟಿಕೆಗಳನ್ನು ಸೇವಾ ವಲಯವಾಗಿ ನಾವು ಕನ್ವರ್ಟ್ ಮಾಡುವಂಥದ್ದು. ಉದಾಹರಣೆಗೆ ಉದ್ಯೋಗ ಆಗಿರಲಿ, ಬ್ಯಾಂಕಿಂಗ್ ಆಗಿರಲಿ, ಹೋಟೆಲ್, ಶೈಕ್ಷಣಿಕ, ಈ ಎಲ್ಲ ವಿಷಯಗಳನ್ನು ನಾವು ತೃತೀಯ ರಂಗದಲ್ಲಿ ಕಾಣುವಂಥದ್ದು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಸೊ ಟ್ರಾನ್ಸ್ಪೋರ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕ್ಯಾರಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಪೋರ್ಟ್. ದ ವರ್ಡ್ ಟ್ರಾನ್ಸ್ಪೋರ್ಟ್ ಡಿರೈವ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಟ್ರಾನ್ಸ್ ಆ್ಯಂಡ್ ಪೋರ್ಟರ್. ಸೊ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದರೆ ಸಾರಿಗೆ ರಂಗ. ಸೊ ಸಾರಿಗೆ ರಂಗ ಅಂತ ಹೇಳಿದರೆ ನಾವು ವಸ್ತುವನ್ನಾಗಿರಲಿ ಅಥವಾ ಜನಗಳನ್ನಾಗಿರಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕರೆದೊಯ್ಯುವ ಒಂದು ಕ್ರಿಯೆಗೆ ನಾವು ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಹೇಳುವಂಥದ್ದು. ಟ್ರಾನ್ಸ್ಪೋರ್ಟ್ ಅಂತ ಹೇಳುವ ಒಂದು ಪದ ಲ್ಯಾಟಿನ್ ವರ್ಡಿಂದ ಕಂಡುಕೊಂಡಿದೆ. ಟ್ರಾನ್ಸ್ ಅಂತ ಹೇಳಿದರೆ ಒಂದು ಕಡೆ, ಪೋರ್ಟರ್ ಅಂತ ಹೇಳಿದರೆ ಕೊಂಡೊಯ್ಯೋದು ಅಂತ ಹೇಳಿ ಅರ್ಥ. ಸೊ ಗುಡ್ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಅ ಪಾರ್ಟ್ ಆಫ್ ಎನೇಬಲಿಂಗ್ ಎನ್ವಿರಾನ್ಮೆಂಟಲ್ ಫಾರ್ ರ್ಯಾಪಿಡ್, ಇಫಿಷಿಯಂಟ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಇಂಡಿಯಾ ಹ್ಯಾಸ್ ಆ್ಯಂಡ್ ಡೈವರ್ಸಿಫೈಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕಂಪೇರಿಂಗ್ 46.9 lakhs ಕಿಲೋಮೀಟರ್ ಆಫ್ ರೋಡ್ಸ್, 63,465 ಕಿಲೋಮೀಟರ್ ಆಫ್ ರೈಲ್ವೇಸ್ ಆ್ಯಂಡ್ 11,187 ಮೇಜರ್ ಪೋರ್ಟ್ ಆ್ಯಂಡ್ 89 ಡೊಮೆಸ್ಟಿಕ್ ಏರ್ಪೋರ್ಟ್ ಆ್ಯಂಡ್ 14,500 ಕಿಲೋಮೀಟರ್ ಆಫ್ ಇನ್ಲ್ಯಾಂಡ್ ವಾಟರ್. ಸೊ ಭಾರತದಲ್ಲಿ ಟ್ರಾನ್ಸ್ಪೋರ್ಟ್ ಅಂತ ಹೇಳೋದು ಅತಿ ಮುಖ್ಯವಾದದ್ದು. ಯಾಕೆ ಅಂತ ಹೇಳಿದರೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟಿಗಾಗಿರಲಿ, ಸಸ್ಟೈನೇಬಲ್ ಡೆವಲಪ್ಮೆಂಟಿಗಾಗಿರಲಿ ಟ್ರಾನ್ಸ್ಪೋರ್ಟ್ ಅಂತ ಹೇಳೋದು ಅತಿ ಅವಶ್ಯಕವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್. ಸೊ ಭಾರತದಲ್ಲಿ 46.90% ರೋಡ್, ಹಾಗೆ 63,465 ಕಿಲೋಮೀಟರ್ನಷ್ಟು ರೈಲ್ವೆ ಟ್ರ್ಯಾಕ್ಸ್, ಹಾಗೆ 187 million ಪೋರ್ಟರ್ಸ್, ಹಾಗೆ 89 ಡೊಮೆಸ್ಟಿಕ್ ಏರ್ಪೋರ್ಟ್, ಹಾಗೆ 14,500 ಕಿಲೋಮೀಟರ್ನಷ್ಟು ಏನು ಇನ್ಲ್ಯಾಂಡ್ ವಾಟರ್ ವೇ ಕಾಣ್ಬೋದು ನಾವು. So next we move on to the next topic, road transport. India having one of the largest road networking of nearly 4.7 million kilometers, it consisting national highways, expressway, state highway, major district road, other district road and village road. So ಭಾರತದ ರಸ್ತೆಯ ಒಟ್ಟು ಉದ್ದ 4.7 ದಶಲಕ್ಷಗಳಷ್ಟು ಇವೆ. ಅವುಗಳನ್ನು ಹೀಗೆ ವಿಭಜಿಸಲಾಗಿದೆ: ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆ ಹಾಗೂ ಗ್ರಾಮೀಣ ರಸ್ತೆಗಳನ್ನಾಗಿ ವಿಭಜನೆಗೊಳಿಸಲಾಗಿದೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ರಿಫಾರ್ಮ್ಸ್, ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ NHDP. ದ ಗೌರ್ಮೆಂಟ್ ಹ್ಯಾಸ್ ಎಂಟ್ರಸ್ಟೆಡ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI with the responsibility of implementing a greatly expanded national highway development project. There are two phases in national highway development project. So first one is general quadrilateral. It connected with the four major metropolitan cities,
like Delhi to Mumbai and Chennai to Kolkata. Second one is north, south and east, west. It connecting Srinagar to Kanyakumari and Silchar to Porbandar with a spur from the Salem to Kochi. So, ಭಾರತದ ಸಾರಿಗೆ ಕ್ಷೇತ್ರದಲ್ಲಿ ಪ್ರಮುಖ ಸುಧಾರಣೆಗಳನ್ನು ತಂದಿವೆ. ಅವುಗಳಲ್ಲಿ ಎರಡು, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯನ್ನು ಕೈಗೆತ್ತಿಕೊಂಡು ರಾಷ್ಟ್ರೀಯ ಹೆದ್ದಾರಿಯನ್ನು ಮೇಲ್ದರ್ಜೆಗೇರಿಸುವ ಕಾರ್ಯ ಆರಂಭಿಸಿದೆ. ಇದನ್ನು ಎರಡು ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಮೊದಲನೇದಾಗಿ ಸ್ವರ್ಣ ಚತುಷ್ಪಥ ಯೋಜನೆ. ಇದು 5846 ಕಿಲೋಮೀಟರ್ ಉದ್ದದ ಚತುಷ್ಪಥ ನಿರ್ಮಾಣದ ಮಹಾಯೋಜನೆಯಾಗಿದೆ. ನಾಲ್ಕು ಮಹಾನಗರಗಳಾದ ದೆಹಲಿ, ಬೊಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ಮಹಾಯೋಜನೆ. ಹಾಗೂ ಎರಡನೇದು ಕಾರಿಡಾರ್ ಯೋಜನೆ. ಉತ್ತರ ಭಾರತವನ್ನು ದಕ್ಷಿಣ ಭಾರತದೊಡನೆ ಹಾಗೂ ಪಶ್ಚಿಮ ಭಾರತವನ್ನು ಪೂರ್ವ ಭಾರತದೊಡನೆ ಹಾಗೆ ಜೋಡಿಸುವಂತಹ ಯೋಜನೆ ಇದು. ಶ್ರೀನಗರದಿಂದ ಕೊಚ್ಚಿ, ಸೇಲಂ ಸೇರಿ ಕನ್ಯಾಕುಮಾರಿಯವರೆಗೆ, ಸಿಲ್ಚಾರ್ನಿಂದ ಪೋರ್ಬಂದರ್ವರೆಗೆ ಒಟ್ಟು 7,300 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ರಸ್ತೆ ಜಾಲವನ್ನು ಈ ಯೋಜನೆಯನ್ವಯವಾಗಿ ರೂಪಿಸಲಾಗಿದೆ. ಸೊ ನೆಕ್ಸ್ಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ರೋಡ್ ಪ್ರಾಜೆಕ್ಟ್ ವ್ಯಾರ್ ಫಿನಾನ್ಸ್ಡ್ ಓನ್ಲಿ ಔಟ್ ಆಫ್ ದ ಬಜೆಟರಿ ಗ್ರಾಂಟೆಡ್ ನಾಟ್ ಓನ್ಲಿ ಬೈ ಗೌರ್ಮೆಂಟ್ ಬಟ್ ಆಲ್ಸೋ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್. ದೇ ಆರ್ ಸಮ್ ಇನಿಷಿಯೇಟಿವ್ ಹ್ಯಾವ್ ಬೀನ್ ಟೇಕನ್ ಬೈ ದ ಯೂನಿಯನ್ ಗೌರ್ಮೆಂಟ್. ನಾವು ಸಾರ್ವಜನಿಕ ಮತ್ತು ಖಾಸಗಿ ಪಾಲುದಾರಿಕೆಗಳನ್ನು ಕೂಡ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣ ಒಡೆತನದಲ್ಲಿ ಕಾಣ್ಬೋದು. ಹಾಗಾಗಿ ಅವುಗಳ ಒಂದು ನಿರ್ಮಾಣಕ್ಕೆ ಕೆಲವು ಉತ್ತೇಜನಗಳನ್ನು ಕೂಡ ಏನು ಪ್ರೈವೇಟ್ ಪಾರ್ಟ್ನರ್ಸ್ ನೀಡಿರುವಂಥದ್ದು. ಹಾಗೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ದ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಆನ್ 25th December 2000. ಸೊ ಪ್ರಧಾನ ಮಂತ್ರಿ ಭಾರತ ಜೋಡೋ ಪರಿಯೋಜನೆ ಇದು 25 December 2000 ಏನಕ್ಕೆ ಬಂದಿರುವಂಥದ್ದು. ಇದು 10,000 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಆಗಿರುವಂಥದ್ದು. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ರೈಲ್ವೆ ಟ್ರಾನ್ಸ್ಪೋರ್ಟ್. ದ ಇಂಡಿಯನ್ ರೈಲ್ವೆ ಸಿಸ್ಟಮ್ ಇಸ್ ದ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಆಫ್ ಇಂಡಿಯಾ. ಇಟ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 1853 ಅಟ್ ಪ್ರೆಸೆಂಟ್ಲಿ ಈಸ್ ಲಾರ್ಜೆಸ್ಟ್ ರೈಲ್ವೆ ಸಿಸ್ಟಮ್ ಇನ್ ಏಷ್ಯಾ ಆ್ಯಂಡ್ ದ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಸೊ ದೇರ್ ಆರ್ ಸಮ್ ರಿಫಾರ್ಮ್ಸ್. ಫಸ್ಟ್ ಒನ್ ಈಸ್ ಪ್ರೈವೇಟ್ ಪಾರ್ಟಿಸಿಪೇಷನ್. ಇಟ್ ಟೇಕನ್ ಸೆವೆರಲ್ ಸ್ಟೆಪ್ ವಿತ್ ವ್ಯಾರಿಂಗ್ ಡಿಗ್ರಿ ಆಫ್ ಸಕ್ಸಸ್ ಟು ಇನ್ವಾಲ್ವಿಂಗ್ ದ ಪ್ರೈವೇಟ್ ಸೆಕ್ಟರ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಂಪ್ಯೂಟರೈಸೇಷನ್ ಆಫ್ ಟಿಕೆಟ್ ಬುಕ್ಕಿಂಗ್. ತರ್ಡ್ ಇಂಟ್ರೊಡಕ್ಷನ್ ಆಫ್ ಸ್ಪೆಷಲ್ ಟ್ರೈನ್ಸ್. ಆ್ಯಂಡ್ ಫೋರ್ತ್ ಒನ್ ಈಸ್ ಇಂಟ್ರೊಡಕ್ಷನ್ ಆಫ್ ಮೆಟ್ರೋ ಟ್ರೈನ್ಸ್. ಫಿಫ್ತ್ ಲಾಂಚಿಂಗ್ ಆಫ್ ಯುನಿಗೇಟ್ ಸಿಸ್ಟಮ್. ಭಾರತದಲ್ಲಿ ರೈಲು ಸಾರಿಗೆ ಸುಧಾರಣೆ 1853 ಅನುಷ್ಠಾನಗೊಳಿಸಲಾಯಿತು. ಭಾರತೀಯ ರೈಲ್ವೆಯು ಏಷ್ಯಾದ ಅತಿ ದೊಡ್ಡ ಮತ್ತು ವಿಶ್ವದ ಅತಿ ದೊಡ್ಡ ಉದ್ದಿಮೆಯಾಗಿ ನಾವು ಕಾಣ್ಬೋದು. ಹಾಗೆ ರೈಲು ಸಾರಿಗೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿರುವಂಥದ್ದು. ಉದಾಹರಣೆಗೆ ಗೇಜು ಪರಿವರ್ತನೆ, ದರ ಪರಿಷ್ಕರಣೆ, ಹಾಗೆ ಟಿಕೆಟ್ ಯಾಂತ್ರೀಕರಣ, ಹಾಗೂ ರೈಲ್ವೆ ವಲಯಗಳ ಹೆಚ್ಚಳ, ರೈಲು ವಿಕಸನ ನಿಗಮ, ಹಾಗೂ ರೈಲ್ವೆ ಅಭಿವೃದ್ಧಿಯಲ್ಲಿ ಖಾಸಗಿ ಪಾಲುದಾರಿಕೆ, ಇವುಗಳೆಲ್ಲ ಏನು ರೈಲು ಸಾರಿಗೆಯಲ್ಲಿ ತಂದಿರುವಂಥ ಸುಧಾರಣೆ. So next, marine transport. India have a long coasting of 7,517 kilometer and has got about 14,005 kilometer of navigable inland waterways. India have the largest merchant shipping fleet among the developing countries and ranking 20th among the countries. ಜಲಸಾರಿಗೆಯಲ್ಲಿ ಭಾರತದ ಜಲಸಾರಿಗೆಯನ್ನು ಒಳನಾಡು ಜಲಸಾರಿಗೆ, ಸಮುದ್ರ ಸಾರಿಗೆ ಮತ್ತು ಸಾಗರ್ ಸಾರಿಗೆ ಅಂತ ಹೇಳಿ ವಿಭಜನೆಗೊಳಿಸಲಾಗಿದೆ. ಭಾರತವು 7,517 ಕಿಲೋಮೀಟರ್ನಷ್ಟು ಸಮುದ್ರ ತೀರವನ್ನು ಹೊಂದಿದೆ. ಸೊ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಸ್ ಏರ್ ಟ್ರಾನ್ಸ್ಪೋರ್ಟ್. ಇಂಡಿಯಾ ಬಿಗ್ಯಾನ್ ಇನ್ December 1912. ದಿಸ್ ವಾಸ್ ವಿತ್ ದ ಓಪನಿಂಗ್ ಆಫ್ ದ ಡೊಮೆಸ್ಟಿಕ್ ಏರ್ ರೂಟ್ ಬಿಟ್ವೀನ್ ದ ಕರಾಚಿ ಆ್ಯಂಡ್ ದಿಲ್ಲಿ. ಸೊ ದರ್ ಆರ್ ಸಮ್ ರಿಫಾರ್ಮ್ಸ್. ಫಸ್ಟ್ ಒನ್ ಇಸ್ ಸೆಟ್ಟಿಂಗ್ ಅಪ್ ದ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಓಪನ್ ಸ್ಕೈ ಪಾಲಿಸಿ, private partnership and the maintenance of airport, reorganization of public sector companies, international service by the private operator, setting up the regulatory authority, foreign equality participation in domestic air transport and modernization of airport. ವಾಯು ಸಾರಿಗೆ 1912 ಸ್ಥಾಪನೆಗೊಂಡಿತು. ಕೆಲವು ಸುಧಾರಣೆಗಳನ್ನು ತರಲಾಯಿತು. ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆ, ಹಾಗೆ ಸಾರಿಗೆ ಸೇವೆಗಳು, ವಾಯು ಸಾರಿಗೆಯ ಖಾಸಗೀಕರಣ, ಖಾಸಗಿ ನಿರ್ವಹಣೆ,
ಖಾಸಗಿ ಒಡೆತನ ಏರ್ಲೈನ್ ಮತ್ತು ಏರ್ ಇಂಡಿಯಾದ ಸಂಗಮ ಈ ತರದ ಸುಧಾರಣೆಗಳನ್ನು ನಾವು ಏರ್ ಟ್ರಾನ್ಸ್ಪೋರ್ಟಲ್ಲಿ ಕಾಣ್ಬೋದು ಮೊಂಡ್ರದ ಟ್ರೇಡ್ ಸೆಕ್ಟರ್ ರಿಫಾರ್ಮ್ ಟ್ರೇಡ್ ಪಾಲಿಸಿ ಸೀಮ್ ಟು ಹ್ಯಾವ್ ಬೀನ್ ಗೈಡ್ ಮೇನ್ಲಿ ಬೈ ದ ಕನ್ಸರ್ನ್ ಆಫ್ ಗ್ಲೋಬಲೈಸೇಷನ್ ಆಫ್ ಇಂಡಿಯನ್ ಎಕಾನಮಿ ಇಂಪ್ರೂವಿಂಗ್ ಕಾಂಪಿಟೇಟಿವ್ನೆಸ್ ಆಫ್ ಇಟ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಷನ್ The main features of new trade policy since 1991 are follows. Freer import and export, rationalization of tariff structure, canalization, convertibility of rupees on current account, convertibility of rupees on capital account, opening up to foreign capital and other reform. ವ್ಯಾಪಾರ ರಂಗ ಸುಧಾರಣೆಯಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತರಲಾಯಿತು ಅವುಗಳಲ್ಲಿ ಉದಾರೀಕರಣ ಆಗಿರಲಿ ಖಾಸಗೀಕರಣ ಆಗಿರಲಿ ಜಾಗತೀಕರಣ ಹಾಗಂದರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಹಾಗೆಯೇ ಇದರಲ್ಲಿ ಕೆಲವೊಂದು ಉತ್ತೇಜನ ಕ್ರಮಗಳನ್ನು ಕೂಡ ತರಲಾಯಿತು ನಿರ್ಯಾತ ಪರಿಷ್ಕರಣಾ ವಲಯಗಳ ನಿರ್ಮಾಣ ಹಾಗೂ ಅಭಿಮುಖ ಘಟಕಗಳ ನಿರ್ಮಾಣ ವ್ಯಾಪಾರ ಗೃಹಗಳ ನಿರ್ಮಾಣ ಉತ್ತೇಜನ ಕೈಗಾರಿಕೆಗಳ ಪಾರ್ಕ್ಗಳ ನಿರ್ಮಾಣ ವಿಶೇಷ ಆರ್ಥಿಕ ವಲಯಗಳ ನಿರ್ಮಾಣ ಹಾಗೆ ಸಾಗರೋತ್ತರ ಬ್ಯಾಂಕಿಂಗ್ ಘಟಕಗಳ ನಿರ್ವಹಣೆ ಆಯಾತ ಅಭಿವೃದ್ಧಿ ಕೇಂದ್ರಗಳ ನಿರ್ವಹಣೆ ಮತ್ತು ಕೃಷಿ ನಿರ್ಯಾತ ವಲಯಗಳ ನಿರ್ಮಾಣಗಳನ್ನು ಈ ಒಂದು ಏನು ವ್ಯಾಪಾರ ರಂಗದ ಸುಧಾರಣೆಯಲ್ಲಿ ಕಾಣ್ತೀವಿ So next, financial sector reform. The financial sector is a segment of the economy composed of companies and institutions that provide commercial and retail customer with the financial service. So there are some reforms of financial sector. First one is prudential measures, competition enhancing measures, measures enhancing role of market force, institutional and large measures, supervisory measure, interest relating measures, interest rate deregulation and financial repression and other reform. ಹಣಕಾಸು ಕ್ಷೇತ್ರದಲ್ಲಿ ನಮ್ಮ ಎಕಾನಮಿಯಲ್ಲಿ ಕೆಲವೊಂದು ಕಂಪೆನೀಸ್ ಮತ್ತು ಇನ್ಸ್ಟಿಟ್ಯೂಷನ್ಗಳ ವಿಷಯದಲ್ಲಿ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸಿದೆ ಹಾಗೂ ಕೆಲವೊಂದು ಬ್ಯಾಂಕಿಂಗ್ ಸುಧಾರಣೆಗಳನ್ನು ಕೂಡ ಕೈಗೊಂಡಿದೆ ಉದಾಹರಣೆಗೆ ಬಡ್ಡಿದರ ನಿಯಂತ್ರಣ ಮತ್ತು CRR ಮತ್ತು SLRಗಳ ಇಳಿಕೆ ದೂರದೃಷ್ಟಿಯ ನಿಯಂತ್ರಣ ಮತ್ತು ಅಡವೆ ಪತ್ರಗಳ ದೃಢೀಕರಣ ಆದಾಯ ಗುರುತುವಿಕೆ ಖಾಸಗಿ ಬ್ಯಾಂಕ್ಗಳ ಉತ್ತೇಜನ ಸಾರ್ವಜನಿಕ ಕ್ಷೇತ್ರದಲ್ಲಿ ಬ್ಯಾಂಕ್ಗಳ ಪುನರ್ರಚನೆ ಬಂಡವಾಳ ಮಾರುಕಟ್ಟೆಗೆ ಪ್ರವೇಶ ರಿಟೇಲ್ ಬ್ಯಾಂಕಿಂಗ್ ವ್ಯವಸ್ಥೆ ಬ್ಯಾಂಕ್ಗಳ ಆಟೋಮೇಷನ್ ವ್ಯವಸ್ಥೆ ಹೀಗೆ ಕೆಲವೊಂದು ಸುಧಾರಣೆಗಳನ್ನು ಏನು ಹಣಕಾಸು ಕ್ಷೇತ್ರದಲ್ಲಿ ತರಲಾಯಿತು ಆ್ಯಂಡ್ ದಿ ಲಾಸ್ಟ್ ಒನ್ ಈಸ್ ಫಿಸ್ಕಲ್ ರಿಫಾರ್ಮ್ ಫಿಸ್ಕಲ್ ಪಾಲಿಸಿ ರೆಫರ್ಸ್ ಟು ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಪಾಲಿಸಿ ಆಫ್ ಗೌರ್ಮೆಂಟ್ ದ ವೇರಿಯಸ್ ಫಿಸ್ಕಲ್ ಸೆಕ್ಟರ್ ರಿಫಾರ್ಮ್ ಅಂಡರ್ಟೇಕನ್ ಸಿನ್ಸ್ 1991 Reform in taxation. Reform in taxation is aimed at improving the tax GDP ratio and consequently reduce fiscal deficit through modernization tax rate, minimizing the exemption, voting and the discrimination of power of officer. And there are some reforms in the fiscal policy. First one, reform related to direct tax, measure to preventing evasion, administrative reform related to direct tax, reform indirect tax, reform in custom duty, reform in central access, service tax, reform in state tax towards GST and applicable of the GAAR. ಸಾರ್ವಜನಿಕ ಆದಾಯ ಮತ್ತು ವೆಚ್ಚ ಕ್ಷೇತ್ರ ಸುಧಾರಣೆಗೆ ಖಜಾನೆ ಅಂತ ಹೇಳೋದು ತುಂಬ ಅತಿ ಮುಖ್ಯವಾದಂಥದ್ದು ಕೆಲವೊಂದು ಸುಧಾರಣೆಗಳನ್ನು ಕೂಡ ಈ ಒಂದು ಏನು ಖಜಾನೆ ಕ್ಷೇತ್ರದಲ್ಲಿ ತಂದಿರುವಂಥದ್ದು ಉದಾಹರಣೆಗೆ ಆದಾಯ ತೆರಿಗೆ ಮತ್ತು ವ್ಯಾಪ್ತಿ ವಿಸ್ತರಣೆ ಕಪ್ಪು ಹಣಕ್ಕೆ ಬಿಳಿಯ ಬಣ್ಣ ಸೇವಾ ತೆರಿಗೆ ಅನುಷ್ಠಾನ ಮೌಲ್ಯವರ್ಧಿತ ತೆರಿಗೆ ಸಬ್ಸಿಡಿ ಇಳಿಕೆ ಎರಡು ಹೊಸ ಪ್ರಸ್ತಾವನೆಗಳು ಕೋಶೀಯ ಕೊರತೆಯ ಇಳಿಕೆ ಕೃಷಿ ಆದಾಯ ತೆರಿಗೆ ಅನಗತ್ಯ ವೆಚ್ಚ ಕಡಿತ ಇವುಗಳೆಲ್ಲ ಏನು ಫಿಸ್ಕಲ್ ಪಾಲಿಸಿಯಲ್ಲಿ ತಂದಿರುವಂತಹ ರಿಫಾರ್ಮ್ಸ್